ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಕುತೂಹಲಕಾರಿ ಟೆಸ್ಟ್ ಸರಣಿ ನಡೀತಾ ಇದೆ. 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಎರಡೂ ತಂಡಗಳು ಒಂದೊಂದು ಪಂದ್ಯವನ್ನು ಗೆದ್ದು ಸಮಬಲವನ್ನು ಸಾಧಿಸಿದವೆ. 3 ಟೆಸ್ಟ್ ಪಂದ್ಯ ಜನವರಿ 7 ಸಿಡ್ನಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆರಂಭವಾಗುತ್ತೆ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ವೇಳೆ ಗಾಯಕ್ಕೀಡಾಗಿದ್ದಂಥ ಭಾರತದ ಆರಂಭಿಕ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ 3 ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಟೆಸ್ಟ್ ಸರಣಿಯ ನಿಮಿತ್ತ ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಬುಧವಾರ ಅಂದರೆ ಡಿಸೆಂಬರ್ 30 ಟೀಮ್ ಇಂಡಿಯಾನ ಕ್ವಾರಂಟೈನ್ ಮುಗಿಸಿ ಸೇರಿಕೊಂಡ್ರು. ಐಪಿಎಲ್ ಬಳಿಕ ಭಾರತ ತಂಡ ಪ್ರವಾಸ ಸರಣಿಗಾಗಿ ಆಸ್ಟ್ರೇಲಿಯಾಕ್ಕೆ ಹೊರಟಾಗ ತಂಡದ ಜೊತೆಗೆ ರೋಹಿತ್ ಶರ್ಮಾ ಬಂದಿರಲಿಲ್ಲ. ಡಿಸೆಂಬರ್ 15 ಆಸ್ಟ್ರೇಲಿಯಾಕ್ಕೆ ಬಂದಿದ್ದಂಥ ಶರ್ಮಾ 14 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇಟ್ಟಿದ್ರು. ನಂತರ ನಿನ್ನೆ ಅಂದರೆ ಡಿಸೆಂಬರ್ 30 ಇವರ ಕ್ವಾರಂಟೈನ್ ಅಂತ್ಯಗೊಂಡಿದೆ. ಹೀಗಾಗಿ ಶರ್ಮಾ ಟೀಮ್ ಇಂಡಿಯಾದ ಆಟಗಾರರೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಇನ್ನು ಭಾರತ ತಂಡದ ಆಟಗಾರರಿದ್ದಂಥ ಜಾಗಕ್ಕೆ ರೋಹಿತ್ ಶರ್ಮಾ ಬಂದು ಸಹ ಆಟಗಾರರ ಜೊತೆಗೆ ಮಾತನಾಡ್ತಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿದೆ. BCCI ಈ ವಿಡಿಯೋನ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ.